subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗಟ್ಟಿ ಬಜೆ ಅಂತ ಒಂದು ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದೇನು ಅಂದರೆ ನಮ್ಮೂರು ಪರ್ಕಳ, ನಾಳೆ ರಜೆ ಗೋಳಿ ಬಜೆ, ಪರ್ಕಳದಲ್ಲಿ ಗಟ್ಟಿ ಬಜೆ ಅಂತಿದ್ರು. ಇದು ಗಟ್ಟಿ ಇರಲ್ಲ, ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ಅದಕ್ಕೆ ನೋಡಿ, ಒಂದೂವರೆ ಕಪ್ಪು ಗೋಧಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಹಾಗೆ ಎರಡು ಟೇಬಲ್ ಸ್ಪೂನು ಚಿರೋಟಿ ರವೆ ಹಾಕ್ಕೊಳ್ಳಿ ಅದಕ್ಕೆ, ಹಾಗೆ ಮೂರು ಟೀಸ್ಪೂನು ಹಾಲಿನ ಪುಡಿ ಹಾಕ್ಕೊಳ್ಳಿ. ಇದನ್ನು ಮೈದಾದಿಂದ ಕೂಡ ಮಾಡ್ತಾರೆ, ಬಟ್ ನಾನು ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡಿದ್ದೀನಿ. ತುಂಬ ಹೆಲ್ದಿ ಇದು. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಇದು ನಾವು ಸಣ್ಣವ್ರು ಇರಬೇಕಾದ್ರೆ ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದಾಗ ಇದನ್ನು ತಿಂತಿದ್ವಿ. ಅರ್ಧ ಟೀಸ್ಪೂನು ಕ್ರಷ್ ಮಾಡಿರೋವಂಥ ಪೆಪ್ಪರ್, ಅಂದರೆ ಪೆಪ್ಪರ್ ಕಾಳು ಕೋರ್ಸಾಗಿ ಕ್ರಷ್ ಮಾಡೋದು. ಹಾಗೆ ಒನ್ ಫಿಫ್ತ್ ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಒಂದು ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಟೀಸ್ಪೂನು ಜಿಂಜರ್, ಅಂದರೆ ಶುಂಠಿ ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ ನೋಡಿ, ಒಂದು ಟೀಸ್ಪೂನು ಗ್ರೇಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಮೂರು ಟೀಸ್ಪೂನು ಎಳೆ ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಒಂದು ಟೀಸ್ಪೂನು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕ್ಕೊಳ್ಳಿ. ನೀವು ಫ್ರೆಶ್ ಕೋಕೋನಟ್ಟು ಹಾಕ್ಕೋಬೋದು. ಮತ್ತು ಚೆನ್ನಾಗಿ ಸ್ಪೂನಿಂದ ಕಂಬೈನ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಒಂದು ಟೇಬಲ್ ಸ್ಪೂನ್ ಅಂದರೆ ಮೂರು ಟೀಸ್ಪೂನು, ಅದಕ್ಕೆ ಒಂಬತ್ತು ಟೀಸ್ಪೂನು ತುಪ್ಪ, ಮೂರು ಟೇಬಲ್ ಸ್ಪೂನ್. ಅದು ನನ್ನ ಕೈಯಲ್ಲಿರೋ ಟೇಬಲ್ ಸ್ಪೂನ್ ಅದು. ಈಗ ಅದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಾಕಿರೋ ರವೆ ಮತ್ತು ಗೋಧಿ ಹಿಟ್ಟಿಗೆಲ್ಲ ಚೆನ್ನಾಗಿ ತುಪ್ಪ ತಾಗೋ ಹಾಗೆ ಉಜ್ಕೊಳ್ಳಿ. ಈಗ ಮಿಕ್ಸ್ಚರ್ನ ಹೀಗೆ ನಾವು ಹಿಡಿದಾಗ ಹೋಲ್ಡ್ ಆಗಬೇಕು ಶೇಪು ನೋಡಿ, ಹಾಗಾಗಬೇಕದು. ಹಾಗೆ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪ ನೀರು ಇನ್ ಸ್ಟೆಪ್ಸ್ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಒಂದೆರಡು ಸತಿ ಹಾಕಿದರೆ ಸಾಕಾಗುತ್ತೆ. ಅದಕ್ಕೆ ಅದಕ್ಕಿಂತ ಜಾಸ್ತಿ ಬೇಡವೇ ಬೇಡ, ಯಾಕಂದರೆ ನಾವು ತುಪ್ಪ ಹಾಕಿದ್ರಿಂದ ಅದು ಅದರಲ್ಲೇ ಕಂಬೈನ್ ಆಗಿ ಬಂದುಬಿಡತ್ತೆ. ಓಕೆ ನೋಡಿ, ಇವಾಗ ಇದನ್ನು ಟೈಟ್ ಡೌ ಮಾಡಬೇಕು ನೋಡಿ, ಆಯ್ತಲ್ಲ, ಟೈಟಾಗಿ ಮಾಡ್ಕೋಬೇಕು ಡೌ, ಯಾಕಂದರೆ ಅದು ಪಿಂಚ್ ಔಟ್ ಮಾಡಿಬಿಟ್ಟು ಹಾಗೆ ಹಾಕೋದು ಎಣ್ಣೆಯಲ್ಲಿ ಸಣ್ಣ ಸಣ್ಣ ಗುಳಿಗೆ ಕೂಡ ಮಾಡೋದಿಲ್ಲ. ಈಗ ಅದನ್ನು ರೆಸ್ಟ್ ಮಾಡಿ ಒಂದು ಹಾಫ್ ಆನ್ ಅವರು. ಹಾಫ್ ಆನ್ ಅವರ್ ರೆಸ್ಟ್ ಆದಮೇಲೆ ನೋಡಿ ಹೆಂಗೆ ಅದಕ್ಕೆ ಡಾಟ್ 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 ವೈಟ್ ಡಾಟ್ಸ್ ಬಿದ್ದಿದೆ. ಹೌದಾ, ಇದು ಬಿದ್ದಿದೆಯಲ್ಲ, ಇದು ಅದು ಬಿದ್ದರೆ ಮಾತ್ರ ನಾವು ಅದು ಕರೆಕ್ಟಾಗಿದೆ ಅಂತ ಹಿಟ್ಟು ಕಲಿಸಿರೋದು, ಅದಕ್ಕೆ ಅರ್ಥ. ನಾನು ಅದನ್ನು ಆಲ್ರೆಡಿ ನೀಡ್ಗಿಡ ಏನೂ ಮಾಡಬೇಕಂತಿಲ್ಲ, ಜಸ್ಟ್ ಪಿಂಚ್ ಔಟ್ ಮಾಡಿ ಹಾಕಿ ಸಣ್ಣ ಸಣ್ಣ ಪೀಸಸ್, ಅದನ್ನು ಶೇಪು ಇಲ್ಲ ಏನಿಲ್ಲ, ಶೇಪ್ಲೆಸ್ ಅದು. ಪಿಕ್ ಮಾಡಿ ಅದನ್ನೆಲ್ಲ. ಈಗ ನೋಡಿ, ಎಣ್ಣೆ ಆಲ್ರೆಡಿ ಕಾಯ್ಸೋಕ್ಕಿಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ. ಅದನ್ನು ಇವಾಗ ನಾನು ನಿಮಗೆ ಒಂದು ಪ್ಲೇಟಲ್ಲಿ ಹಾಕಿರೋದು ತೋರಿಸ್ತೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ ನೋಡಿ, ತೋರಿಸ್ತೀನಿ ನೋಡಿ. ಹೀಗೆ ಅಷ್ಟೇ, ಈಗ ಎಣ್ಣೆನಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಎಲ್ಲನೂ ಸ್ಲೈಡ್ ಮಾಡೋಕ್ಕೆ ಹೋಗಬೇಡಿ, ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ. ಎಣ್ಣೆ ಬೇಕಾದಷ್ಟಿದೆ, ಬಟ್ ಫಸ್ಟು ಟಚ್ ಮಾಡಬೇಡಿ. ಈಗ ನೋಡಿ, ಅದು ಮೇಲೆ ಬಂದುಬಿಡುತ್ತೆ, ಒಂದು ಟಚ್ ಕೊಟ್ಟರೆ ಸಾಕು ನೋಡಿ, ಎಲ್ಲ ಮೇಲೆ ಬಂದುಬಿಡುತ್ತೆ, ನಿಂತಾನೇ ಬಂದುಬಿಡುತ್ತೆ. ಈಗ ಲೋ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ, ಯಾಕಂದರೆ ಅದು ಸ್ವಲ್ಪ ಇದೆಯಲ್ಲ, ದಪ್ಪಕ್ಕಿದೆಯಲ್ಲ. ಸೊ ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊರಗಡೆಯಿಂದ ಬ್ರೌನ್ ಆಗಿಬಿಟ್ಟು ಒಳಗಡೆ ಬೇಯೋದೇ ಇಲ್ಲ. ಇದು ಇವಾಗ ತುಂಬ ಚೆನ್ನಾಗಾಗುತ್ತೆ. ಫ್ಲಿಪ್ ಫ್ಲೈ ಮಾಡಿಬಿಟ್ಟು ಫ್ರೈ ಮಾಡಿ, ಇವಾಗ ಸಿಝ್ಲಿಂಗ್ ಸ್ಟಾಪ್ ಆಯಿತು, ಕಲರ್ ಚೇಂಜ್ ಆಯಿತು, ಕ್ರಿಸ್ಪಿ ಆಗಿರುತ್ತೆ. ಅದನ್ನು ಇವಾಗ ಎಕ್ಸ್ಟ್ರಾ ಆಯಿಲ್ ಡ್ರೈನ್ ಮಾಡೋಕ್ಕೆ ಆ ಮೆಸ್ಟ್ ಸ್ಪ್ಯಾಟುಲಾದಲ್ಲಿ ಹಾಕಿದ್ದೀನಿ. ಈಗ ನೋಡಿ, ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಕೊಲೆಂಡರ್ಗೆ. ರೆಡಿ ಆಯಿತು ನಿಮಗೆ ಈಗ ಗಟ್ಟಿ ಬಜೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಮತ್ತು ಬೇರೆ ಕೆಲವು ಲಿಂಕ್ಸ್ ಹಾಕಿರ್ತೀನಿ. ಬಾಯ್.